ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಹತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಕೊರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ಆಹಾ ಅಪೋಸ್ತಲನು ಹೀಗನ್ನುತ್ತಾನೆ ಈ ಸಂಕಟದಿಂದ ನನಗೆ ಅಧಿಕವಾದ ದೈವಿಕ ಕೃಪೆಯು ಸಿಗುವುದಾದರೆ ನಾನು ಈ ಸಂಕಟದಿಂದ ದೂರವಾಗಿ ದುಃಖವಾಗುವುದಕ್ಕೆ ಬದಲು ಅದನ್ನು ಉಳಿಸಿಕೊಳ್ಳುವುದರಲ್ಲಿ ನನಗೆ ತೃಪ್ತಿ ಇದೆ ಆತ್ಮೀಯ ಸ್ನೇಹಿತರೆ ನಮಗೆ ಬರುವ ಶೋಧನೆಗಳು ಸಂಕಟಗಳು ಕಷ್ಟಗಳೆಲ್ಲವೂ ನಮ್ಮ ಒಳಿತಿಗಾಗಿ ದೈವಿಕ ಅನುಮತಿಯಾಗಿದೆ ಎಂಬ ದೃಷ್ಟಿಕೋನದಿಂದ ನೋಡೋಣ ನಮ್ಮ ಪ್ರೀತಿಯ ಬಂಧನದಲ್ಲಿ ಸ್ವೀಕರಿಸಿದಾತನು ಮತ್ತು ಆತನ ಆತ್ಮದಿಂದ ಆತ್ಮಿಕ ಗರ್ಭಧಾರಣೆಯನ್ನು ಉಂಟುಮಾಡಿದಾತನು ಮತ್ತು ನಮ್ಮನ್ನು ಪುತ್ರರು ಎಂದು ಕರೆದಾತನು ನಮ್ಮ ಉನ್ನತ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸುವುದಿಲ್ಲ ಮತ್ತು ನಮಗೆ ಬರುವ ಎಲ್ಲ ಅನುಭವಗಳು ಶೋಧನೆಗಳು ಮತ್ತು ಪರೀಕ್ಷೆಗಳನ್ನು ಒಳಪಡಿಸುವುದು ನಮ್ಮ ಉನ್ನತ ಒಳಿತಿಗಾಗಿ ಅದು ಸಾಮರಸ್ಯದಿಂದ ಕೆಲಸ ಮಾಡುತ್ತದೆ ಎಂಬ ಭರವಸೆಯಿಂದ ಇರೋಣ